ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರತಿನಿತ್ಯ ನಮ್ಮ ದಿನ ಸ್ಟಾರ್ಟ್ ಆಗೋದು ನೀಮ್ ಅಂಡ್ ಟರ್ಮರಿಕ್ ತಗೊಳ್ಳೋದ್ರಿಂದನೇ. ನೀಮ್ ಅಂಡ್ ಟರ್ಮರಿಕ್ ಪ್ರತಿದಿನ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಕರಳಲ್ಲಿರೋ ಅನ್ವಾಂಟೆಡ್ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುತ್ತೆ, ಜೊತೆಗೆ ಕ್ಯಾನ್ಸರಸ್ ಸೆಲ್ಸ್ಗಳನ್ನ ಕೂಡ ನಾಶ ಮಾಡೋ ಸಾಧ್ಯತೆ ಇದೆ. ಮತ್ತೆ ಪ್ರತಿದಿನ ಕನ್ಸ್ಯೂಮ್ ಮಾಡೋದ್ರಿಂದ ದೇಹದಲ್ಲಿ ಓಜಸ್ ಕೂಡ ಉತ್ಪಾದಿಸ್ಬೋದು. ನೀಮ್ ಅಂಡ್ ಟರ್ಮರಿಕ್ ಜೊತೆಗೆ ಹಾಟ್ ವಾಟರ್ ವಿತ್ ಹನಿ ತಗೊಂಡ್ರೆ ಇನ್ನೂ ಒಳ್ಳೇದು ಹೆಲ್ತ್ಗೆ. ಅನ್ವಾಂಟೆಡ್ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಇದ್ರೆ, ಬ್ಯಾಡ್ ಫ್ಯಾಟ್ ಎಲ್ಲ ಇದ್ರೆ ಅದು ಕ್ಲಿಯರ್ ಮಾಡುತ್ತೆ. ಬಿಸಿ ನೀರನ್ನ ತುಂಬಾ ಸುಡೋ ತರ ಕಾಯಿಸಬಾರ್ದು, ಜಸ್ಟ್ ಉಗುರು ಬೆಚ್ಚಗಿದ್ರೆ ಸಾಕು. ಜಾಸ್ತಿ ಬಿಸಿ ಇದ್ರೆ ಅದು ಜೇನುತುಪ್ಪ ಹಾಕಿದಾಗ ಅದು ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ. ಆದ್ರಿಂದ ಉಗುರು ಬೆಚ್ಚಗೆ ಮಾತ್ರ ಕಾಯಿಸ್ಕೋಬೇಕು. ನಮ್ಮ ದಿನ ಶುರು ಆಗೋದು ನೀಮನ್ ಟರ್ಮರಿಕ್ ಇಂದನೇ. ಆದರೂ ನಮ್ಮ ಸಾಧನ ಭೂತಶುದ್ಧಿ ಗುರುಪೂಜೆಯಿಂದ ಸ್ಟಾರ್ಟ್ ಆಗಿ ಯೋಗಾಸನ ಅಂಗಮರ್ದನ ಹಠಯೋಗಗಳ ಮುಖಾಂತರ ಸೂರ್ಯಕ್ರಿಯ ಶಕ್ತಿ ಚಲನ ಕ್ರಿಯ ಶಾಂಭವಿ ಮಹಾಮುದ್ರ ಕ್ರಿಯೆಗಳಿಂದ ಎಂಡ್ ಆಗುತ್ತೆ. ಸಾಧನ ಎಲ್ಲ ಮುಗೀತು, ಈಗ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ. ತಿಂಡಿ ಬಂದ್ಬಿಟ್ಟು ಅವಲಕ್ಕಿ. ತಿಂಡಿಗೆ ಅಷ್ಟು ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡಲ್ಲ. ಮೇನ್ ಬಂದ್ಬಿಟ್ಟು ನಮ್ಮದು ರಾ ಫುಡ್ಡೇನೆ, ಆದರೂ ಇದು ಸ್ವಲ್ಪ ಸೈಡಿಗೆ ಇರಲಿ ಅಂತ ಇದನ್ನು ಮಾಡ್ತಿದ್ದೀನಿ. ನೋಡಿ ಪಾಯ್ಸಕ್ಕೆ ಬಂದರೆ ನಾವು ದಿನ 50% ರಾ ಫುಡ್ಡು, 50% ಕುಕ್ಡ್ ಫುಡ್ಡು. ಬೇಯಿಸಿರೋದು ಅರ್ಧ, ಮತ್ತು ಹಸಿ ಆಹಾರ ಅರ್ಧ. ಹಣ್ಣು ತರಕಾರಿ, ಮೊಳಕೆ ಕಟ್ಟಿರೋ ಕಾಳು, ಕಡಲೆ ಬೀಜ, ಶೇಂಗಾ, ಮತ್ತು ಬೇಯಿಸಿರೋ ಆಹಾರ ಇವತ್ತು ನಾವು ಅವಲಕ್ಕಿ ಮಾಡ್ಕೊಂಡಿದ್ದೀವಿ. ಅವಲಕ್ಕಿ ಎಲ್ಲ ಇದು ಕೆಲವರು ತುಂಬ ರುಚಿಯಾಗಿದೆ ಅಂತ ತುಂಬ ಜಾಸ್ತಿ ತಿಂದುಬಿಡ್ತಾರೆ. ನಮ್ಮ ದೇಹಕ್ಕೆ ನಮ್ಮ ಯಾವ ಥರ ಆಕ್ಟಿವಿಟಿ ಇದೆ ನಾವು ಅದ್ರ ಮೇಲೆ ನಾವು ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ಬೆಟ್ರು. ಸುಮ್ಮನೆ ಅನವಶ್ಯಕವಾಗಿ ಎಕ್ಸ್ಟ್ರಾ ತೊಗೊಂಡ್ರೆ ಬೆಲ್ಲಿ ಫ್ಯಾಟು ಅದು ಇದು ನಿದ್ರೆ ಬರೋ ಥರದ್ದು ಎಲ್ಲದು ಫೀಲ್ ಆಗುತ್ತೆ. ಯೂಶ್ವಲಿ ನಾವೆಲ್ಲ ಈ ಥರನೇ ಮನೆಯಲ್ಲಿ ಕೂತು ನೆಲದಲ್ಲಿ ಊಟ ಮಾಡೋದು, ಡೈನಿಂಗ್ ಟೇಬಲಲ್ಲೆಲ್ಲ ಕುತ್ಕೊಂಡು ಊಟ ಮಾಡಲ್ಲ. ಬಿಕಾಸ್ ನಮ್ಮ ಕಲ್ಚರಲ್ಲಿ ನಮಗೆ ನಮ್ಮ ಹಿರಿಯರು ಪೂರ್ವಜರು ಹೇಳ್ಕೊಟ್ಟಿರೋದೇ ಇದು, ನೆಲದಲ್ಲಿ ಈ ಥರ ಚಕ್ಕಳ ಮಕ್ಕಳು ಹಾಕ್ಕೊಂಡು ಕುತ್ಕೊಂಡು ಊಟ ಮಾಡಿದರೆ ಅದು ಬೆಸ್ಟ್, ಆರೋಗ್ಯಕವಾಗಿ ಊಟ ಮಾಡೋದು ಒಳ್ಳೆಯ ಪದ್ಧತಿ. ಎಲ್ಲರೂ ಸೇರಿ ಜೊತೆಗೆ ಒಂದೇ ಹತ್ರ ಊಟ ಮಾಡೋದ್ರಿಂದ ನಮ್ಮ ಮನಸ್ತಾಪಗಳು ಜಗಳಗಳು ಏನೇ ಇದ್ದರೂ ಒಂದು ಮಟ್ಟಿಗೆ ಕಮ್ಮಿ ಆಗ್ಬೋದು. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಕಡೆ ಊಟ ಮಾಡೋದ್ರಿಂದ ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಅವ್ರ ಮೇಲೆ ಇದು ತುಂಬ ಪರಿಣಾಮ ಬೀರುತ್ತೆ. ಏನೇ ತಿನ್ನಂಗಿದ್ರು ಕೂಡ ನಾವು ಊಟದಲ್ಲೇ ಸೇರಿಸ್ಕೊಂಡು ತಿನ್ನೋದು ಬೆಟರು. ಊಟ ಆದಮೇಲೆ ಮಧ್ಯೆ ಮಧ್ಯೆ ಅಲ್ಲಿ ಇಲ್ಲಿ ತಿನ್ನೋದ್ರಿಂದ ಎಕ್ಸ್ಟ್ರಾ ಫ್ಯಾಟ್ ಬರುತ್ತೆ, ಮತ್ತೆ ನಮ್ಮ ಎನರ್ಜಿ ಕೂಡ ವೇಸ್ಟ್ ಆಗುತ್ತೆ. ಅದರಿಂದ ನಮ್ಮ ಬಾಡಿಗೆ ತುಂಬ ವೀಕ್ನೆಸ್ಸು, ಟಯರ್ಡು ಆ ಥರ ಆಗುತ್ತೆ. ಅದೆಲ್ಲ ಮಾಡೋದು ಚೆನ್ನಾಗಿರಲ್ಲ ದೇಹಕ್ಕಷ್ಟು. Consciously, you know that it's a little work, wonderfully.
ಜನ ಎಲ್ಲ ಎಣ್ಣೆಗೆ ಮಾದಕ ವಸ್ತುಗಳಿಗೆ ಚಿಯರ್ಸ್ ಹೇಳ್ತಾರೆ, ಬಟ್ ನಾವು ರಾಗಿ ಗಂಜಿ ಹೇಳ್ತಿದ್ದೀವಿ. ಅವ್ರು ಅಂದ್ಕೊಂತಾರೆ ಎಣ್ಣೆ ಹೊಡೆದು ಸಿಗರೇಟು ಅದು ಇದು ಸೇರಿ ನಮಗೆ ಸ್ವತಂತ್ರ ಇದೆ ಅಂತ. ನಿಜವಾದ ಸ್ವತಂತ್ರ ಅಂದರೆ ಅವ್ರ ಜೀವನಕ್ಕೆ ನಿಜವಾದ ಅವಶ್ಯಕತೆ ಏನಿದೆ, ಏನು ಒಳ್ಳೆಯದು ಅದನ್ನ ಮಾಡೋ ಸ್ವತಂತ್ರ. ಬಟ್ ಅವ್ರು ಅಂದ್ಕೊಂತಾರೆ ನನ್ನ ಜೀವನನ ಹಾಳು ಮಾಡೋದು ಕುಗ್ಸೋದು ನಾನು ಮಾಡಿದಾಗ ನನಗೆ ಸ್ವತಂತ್ರ ಇದೆ ಅಂತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದ ಮೇನ್ ಉದ್ದೇಶ ಬಂದುಬಿಟ್ಟು ನಾವು ಮನೆಯಲ್ಲೇ ಫ್ಯಾಮಿಲಿ ಜೊತೆ ಇದ್ಕೊಂಡೆ ಒಬ್ಬ ಯೋಗಿಕ್ ಜೀವನನ ಹೇಗೆ ನಡೆಸೋದು ಅಂತ. ಅಂದರೆ ಮನೆಯಲ್ಲಿದ್ದುಕೊಂಡು ಫ್ಯಾಮಿಲಿ ಜೊತೆ ಆಧ್ಯಾತ್ಮಿಕರಾಗೋದು ಹೇಗೆ, ಆಧ್ಯಾತ್ಮ ಜೀವನ ಮನೆಯಲ್ಲೇ ಕೂಡ ನಡೆಸ್ಬೋದಾ ಅಂತ. ಮುಂಚೆ ಎಲ್ಲ ಆಧ್ಯಾತ್ಮಿಕತೆ ಅಂದರೆ ಋಷಿ ಮುನಿಗಳು ಕಾಡಿಗೆಲ್ಲ ಹೋಗಿ ಘೋರ ತಪಸ್ಸೆಲ್ಲ ಮಾಡಿ ಅವ್ರು ಮುಕ್ತಿ ಹೊಂದುತ್ತಿದ್ರು. ಈಗ ನಾವು ಮನೆಯಲ್ಲೇ ಇದ್ದು ಯಾವ ಥರ ಆಧ್ಯಾತ್ಮ ನಡೆಸೋದು ಅಂತ ತೋರಿಸ್ಕೊಡೋದು ನಮ್ಮ ಚಾನಲ್ನ ಒಂದು ಉದ್ದೇಶ. ಮೇನ್ ಉದ್ದೇಶ ಬಂದುಬಿಟ್ಟು ಅದೇ ಆಗಿದೆ. ಅದೊಟ್ಟು ನಾವು ಎಲ್ಲರ ಥರನೇ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತೀವಿ, ಎಲ್ಲರ ಥರ ವೆಜ್ ನಾನ್ ವೆಜ್ ಕೂಡ ತಗೊತೀವಿ, ಎಲ್ಲರ ಥರ ಇರ್ತೀವಿ. ಜೊತೆಗೆ ಯೋಗ ಧ್ಯಾನ ಕೂಡ ನಮ್ಮ ಲೈಫಲ್ಲಿ ಅಳವಡಿಸ್ಕೊತಿದ್ದೀವಿ, ಆಧ್ಯಾತ್ಮ ಜೀವನ ಕೂಡ ನಡೆಸ್ತಿದ್ದೀವಿ. ಎಲ್ಲರ ಥರ ನಾವು ಕೂಡ ಏನು ಆಧ್ಯಾತ್ಮಿಕರಂದರೆ ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡಬೇಕು, ಎಲ್ಲ ಬಿಟ್ಟು ಆಶ್ರಮಕ್ಕೆ ಹೋಗಬೇಕು, ಸನ್ಯಾಸಿ ಆಗಬೇಕು ಅಂತ ಏನಿಲ್ಲ. ಫ್ಯಾಮಿಲಿ ಲೈಫ್ ಕೂಡ ಲೀಡ್ ಮಾಡ್ಬೋದು, ವೆಜ್ಜು ನಾನ್ ವೆಜ್ ಕೂಡ ತಿನ್ಬೋದು, ಸಾತ್ವಿಕ ಆಹಾರ ತಿಂತೀವಿ, ಯೋಗಕ್ಕೆ ಸಾಧನ ಎಲ್ಲ ಮಾಡ್ತೀವಿ. ಅಂದರೆ ತುಂಬ ಜನ ಅಂದ್ಕೊಂತಾರೆ ಯೋಗಿಕ್ ಸಾಧನ ಮಾಡೋರು ಸಾತ್ವಿಕ ಆಹಾರ ಮಾತ್ರ ತಿನ್ನಬೇಕು, ನಾನ್ ವೆಜ್ ತಿನ್ನಬಾರ್ದು ಅಂತ. ಹಂಗಂತ ಏನಿಲ್ಲ, ಹಂಗಂದರೆ ನಾನ್ ವೆಜ್ ತಿಂದವ್ರು ಹಂಗಾರೆ ಸಾಧನ ಮಾಡಲೇಬಾರ್ದ, ಮಾಡಬೇಕು. ಬಟ್ ಅವರು ಯೋಗಿಕ್ ಸಾಧನ ಮಾಡ್ತಾ ಮಾಡ್ತಾ ಅರ್ಥ ಆಗುತ್ತೆ, ಬಟ್ ನಾನ್ ವೆಜ್ ಅವಶ್ಯಕತೆ ನಮಗೇನಿಲ್ಲ ಅಂತ ಅವಾಗ ಅವರೇ ಡ್ರಾಪ್ ಮಾಡ್ತಾರೆ. ನಾವು ಕೂಡ ನಿಮ್ಮೆಲ್ಲರ ಥರನೇ ಫ್ಯಾಮಿಲಿ ಜೊತೆ ಮನೆಯಲ್ಲೇ ಸಂಸಾರ ಕೂಡ ನಡೆಸ್ತಾ ಇದ್ದೀವಿ, ಜೊತೆಗೆ ಆಧ್ಯಾತ್ಮ ಕೂಡ ನಡೆಸ್ತಾ ಇದ್ದೀವಿ. ಆಧ್ಯಾತ್ಮದಿಂದ ಏನು ತೊಂದರೆ ಅಂತೂ ಆಗಲ್ಲ ಫ್ಯಾಮಿಲಿ ಪರ್ಸನ್ಸ್ನಾಗಲಿ ಫ್ಯಾಮಿಲಿಯಲ್ಲಿ ಇರೋರಿಗೆ. ಇನ್ನು ಪ್ರಜ್ಞೆಯಿಂದ ಬುದ್ಧಿವಂತಿಕೆಯಿಂದ ನಮ್ಮ ಜೀವನನ ತುಂಬ ಖುಷಿಯಿಂದ ಆನಂದದಿಂದ ನಡೆಸ್ಬೋದು. ನಿಮ್ಮೆಲ್ಲರ ಥರನೇ ನಮಗೂ ಕೂಡ ಜಾಬ್ ಇದೆ, ಜಾಬ್ ಮಾಡ್ತೀವಿ, ನಮ್ಮ ಜೀವನ ನಾವು ನಡೆಸ್ತಿದ್ದೀವಿ ನಾರ್ಮಲ್ ಲೈಫ್ ಸ್ಟೈಲು, ಜೊತೆಗೆ ಆಧ್ಯಾತ್ಮಿಕರಾಗಿ ಕೂಡ ಇದ್ದೀವಿ. ಅದರಿಂದ ಬೆನಿಫಿಟ್ ಇದೆ ಹೊರತು ಏನು ಪ್ರಾಬ್ಲಮ್ ಅಂತೂ ಏನಿಲ್ಲ. ತುಂಬ ಜನ ಅಂದ್ಕೊತಾರೆ ಆಧ್ಯಾತ್ಮಿಕರಾಗಬೇಕು, ಯೋಗ ಧ್ಯಾನ ಎಲ್ಲ ಮಾಡಬೇಕು ಅಂದರೆ ವಯಸ್ಸಾಗಿರಬೇಕು, ವಯಸ್ಸಾದವ್ರಿಗೆ ಇನ್ನೇನು ಆಲ್ಮೋಸ್ಟ್ ಸಾಯ್ತಾ ಇದ್ದಾರೆ ಅಂಥವ್ರಿಗೆ ಅಂತ. ಆ ಥರ ಏನಿಲ್ಲ. ಆ್ಯಕ್ಚುಲಿ ಯೋಗ ಧ್ಯಾನ ಮೆಡಿಟೇಷನ್ ಅಥವಾ ಆಧ್ಯಾತ್ಮ ಅನ್ನೋದು ತುಂಬ ಅರ್ಲಿ ಏಜಲ್ಲೇ ಬರಬೇಕು, ಆವಾಗಲೇ ಅವರು ಅವ್ರ ಜೀವನಕ್ಕೆ ಸಿದ್ಧರಾಗ್ತಾರೆ. ಆಧ್ಯಾತ್ಮನ ಅವ್ರ ಜೀವನದಲ್ಲಿ ಅಳವಡಿಸ್ಕೊಳೋದ್ರಿಂದ ಅವ್ರ ಜೀವನಕ್ಕೆ ಸಿದ್ಧರಾಗ್ತಾರೆ. ಜೀವನಕ್ಕೆ ಸಿದ್ಧವಾಗೋದು ನಾವು ತುಂಬ ವಯಸ್ಸಲ್ಲಿ ಇದ್ದಾಗ ಶಕ್ತಿಯುತವಾಗಿದ್ದಾಗ ಆಗಬೇಕಾ ಅಥವಾ ಸಾಯ ಮೂಮೆಂಟಲ್ಲಿ ಆಗಬೇಕಾ? ಅದಕ್ಕೆ ಇದು ವಯಸ್ಸಾದವ್ರಿಗೆ ಮಾತ್ರ ಅಲ್ಲ, ವಯಸ್ಸಾದವ್ರು ಕೂಡ ಮಾಡಬೇಕು. ಅಟ್ಲೀಸ್ಟ್ ವಯಸ್ಸಾದ್ಮೇಲೆ ಆದರೂ ಮಾಡಬೇಕು, ಅವಾಗಲೂ ಮಾಡಿಲ್ಲ ಅಂದರೆ ಏನು ಉಪಯೋಗ ಇಲ್ಲ. ಯಾವ ಜಾತಿ ಧರ್ಮ ಆದರೂ ಆಗಿರಲಿ, ವಯಸ್ಸೆಷ್ಟೇ ಇರಲಿ, ಎಲ್ಲರೂ ಕೂಡ ಆಧ್ಯಾತ್ಮನ ಅಳವಡಿಸ್ಕೊಂಡ್ರೆ ನೆಮ್ಮದಿ ಶಾಂತಿ ಸಂತೋಷ ಎಲ್ಲದನ್ನು ಏನೇ ಮಾಡಿದರೂ ಪ್ರಜ್ಞೆಯಿಂದ ಸಿಟ್ಟಿಲ್ಲದೆ ಬೇಜಾರಿಲ್ಲದೆ ಕೋಪ ಇಲ್ಲದೆ ಎಲ್ಲದನ್ನು ನಿರ್ವಹಿಸೋ ಶಕ್ತಿ ಬರುತ್ತೆ. ಮುಖ್ಯವಾಗಿ ದೇಹನ ಮತ್ತು ಮನಸ್ಸನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಯೋಗ ಧ್ಯಾನ ಅಥವಾ ಆಧ್ಯಾತ್ಮ ಏನೇ ಆಗಿರಲಿ, ಇದೆಲ್ಲ ಪ್ರಾಕ್ಟೀಸ್ಗಳನ್ನ ಸಾಧನಗಳನ್ನ ತುಂಬ ಜನ ಅಂದ್ಕೊತಾರೆ ಫಿಟ್ನೆಸ್ಸು ಅಥವಾ ಆರೋಗ್ಯ ಸುಧಾರಣೆ ಮಾಡೋಕ್ಕೆ, ಕೈ ನೋವು ಕಾಲು ನೋವಿಗೆ ಬೆನ್ನು ನೋವಿಗೆ ತುಂಬ ಜನ ಅದೇ ಥರನೇ ಸ್ಟಾರ್ಟ್ ಮಾಡೋದು ಆ್ಯಕ್ಚುಲಿ. ಬಟ್ ಅದಾಗ್ತಾ ಆಗ್ತಾ ಹೋದಾಗ ಅದನ್ನು ಮೀರಿ ಬೇರೆ ಯಾವುದೋ ಆಯಾಮ ಅವರಿಗೆ ಸ್ಪರ್ಶಿಸುತ್ತೆ, ಅವಾಗ ಕಂಪ್ಲೀಟ್ಲಿ ಅವ್ರು ಮಾಡ್ತಿದ್ದ ಆಧ್ಯಾತ್ಮ ಬೇರೆ ದಾರಿನೇ ತೊಗೊಳುತ್ತೆ. ತುಂಬ ಜನ ಆನ್ಲೈನಲ್ಲಿ ಎಲ್ಲಾದರೂ ವೀಡಿಯೋ ನೋಡಿಬಿಟ್ಟು ಅವ್ರ ಥರನೇ ನಾವು ಯೋಗ ಮಾಡ್ತೀವಿ ಅಂತ ಸುಮ್ಮನೆ ಗೈಡೆನ್ಸ್ ಇಲ್ಲದೆ ಮಾಡ್ತಾರೆ. ಯೋಗದಿಂದ ಎಷ್ಟು ಅನುಕೂಲ ಆಗುತ್ತೋ ಅದನ್ನು ರಾಂಗ್ ಆಗಿ ಮಾಡಿದಾಗ ಅಷ್ಟೇ ಅನಾನುಕೂಲ ಕೂಡ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಮ ಮನಸ್ಸಲ್ಲಿ ತುಂಬ ಜನ ಈ ಥರ ರಾಂಗ್ ಆಗಿ ಯೋಗ ಮಾಡಿ ಅಥವಾ ಯಾವುದೋ ಬುಕ್ಸ್ ಓದಿ ಅದರಿಂದ ಗೈಡೆನ್ಸ್ ತಗೊಂಡು ಬುಕ್ಸ್ ಓದ್ಬಿಟ್ಟು ಅದ್ರ ಪ್ರಕಾರ ಯೋಗ ಮಾಡಿ ರಾಂಗ್ ಮಾಡಿ ಗೈಡ್ ಇಲ್ಲದೆ ತುಂಬ ಜನ ನಿಮ್ಮ ಮನಸ್ಸಲ್ಲಿ ಇರೋರು ಕೂಡ ಇದ್ದಾರೆ. ಸೊ ಆ ಥರ ಮಾಡ್ಕೋಬೇಡಿ, ದಯವಿಟ್ಟು ಆನ್ಲೈನ್ ನೋಡಿ ಗೈಡೆನ್ಸ್ ಇಲ್ಲದೆ ಯೋಗ ಮಾಡೋದು ಬೇಡ. ಎಲ್ಲಾದರೂ ಬೆಟರ್ ಸೋರ್ಸ್ ಎಲ್ಲಿ ಯೋಗನ ಕಲಿಸಿದರೆ ನೀಟಾಗಿ ಅಲ್ಲಿ ನೋಡಿ ಗೈಡೆನ್ಸಿಂದ ಕಲಿಯೋದು ತುಂಬ ಇಂಪಾರ್ಟೆಂಟು. ಮತ್ತು ತುಂಬ ಜನ ಯೋಗದ ಬಟ್ಟೆನ ನಾವು ನೋಡಿರ್ತೀವಿ, ಎಕ್ಸ್ಪೆಷಲಿ ವೆಸ್ಟರ್ನ್ ವರ್ಲ್ಡಿಂದ ಬರುತ್ತೆ, ತುಂಬ ಟೈಟ್ ಕ್ಲಾತ್ ಹಾಕ್ಕೊಳ್ತಾರೆ. ಇದನ್ನು ದಯವಿಟ್ಟು ಆ ಥರ ಕ್ಲಾತ್ನ ಬಳಸೋದು ಬೇಡ. ತುಂಬ ಲೂಸ್ ಆಗಿರೋ ಕ್ಲಾತ್ ಬಟ್ಟೆ ತುಂಬ ಲೂಸು, ನಿಮ್ಗೆ ಯಾವ ಥರ ಲೂಸ್ ಬಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಲೂಸ್ ಆಗಿರೋ ಬಟ್ಟೆನ ಯೋಗ ಮಾಡ್ಬೇಕಾದ್ರೆ ಬಳಸ್ಕೊಡಿ. ಅದಕ್ಕೆ ಹೇಳೋದು ಮಂಗಳಾರತಿ ತಟ್ಟೆಯಿಂದ ಬಂದ್ರೇ ತೀರ್ಥ ಅಂತೆ ಅಲ್ಲೇ.
ಕರೆಕ್ಟ್ ಹೇಳಿ ಮಂಗಳಾರತಿ ತಟ್ಟೆಯಿಂದ ಬಂದ್ರೆ ತೀರ್ಥ ದೇವಸ್ಥಾನದಳಿಂದ ಬಂದ್ರೇನೆ ತೀರ್ಥ ಅಂತ ಶಂಖದಿಂದ ಬಂದ್ರೇನೆ ತೀರ್ಥ ಶಂಖದಿಂದ ಬಂದ್ರೇನೆ ತೀರ್ಥ ದೇವಸ್ಥಾನದಿಂದ ಬಂದ್ರೇನೆ ಪ್ರಸಾದ ಸೂಪರ್ ಆಗಿ ಟೇಸ್ಟ್ ಆಗಿರುತ್ತೆ ಖಾರ ಮಂಡಕ್ಕಿ ಎಲ್ಲ ನಾವು ಅಂಗಿಲಿಂದ ತಂದ್ರೆ ಅಷ್ಟೊಂದು ರುಚಿ ಇರಲ್ಲ ಸ್ನೇಹಿತರೆ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಇದ್ದುಕೊಂಡೇ ಆಧ್ಯಾತ್ಮಿಕರಾಗೋದು ಹೇಗೆ ಅಂತ ತೋರಿಸ್ಕೊಡೋ ಒಂದು ಸಣ್ಣ ಪ್ರಯತ್ನ ಆಗಿತ್ತು ಇದು. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.